ನಾವು ಸಾಲ ಮಾಡೋ ಸಾಲ ಕಟ್ಟಬೇಕು. ಇಲ್ಲಿ ನೋಡಿದ್ರೆ ಇಲ್ಲಿ ವ್ಯಾಪಾರ ಬಿಡಲ್ಲ, ಜೀವನ ನಡೆಯೋದೇ ಕಷ್ಟ ನಮ್ಗೆ. ಇದ್ರ 3 ತಿಂಗಳು 4 ತಿಂಗಳು ಅಂತ ಲಾಕ್ಡೌನ್ ಮಾಡಿಬಿಟ್ರೆ ನಾವು ಹೆಂಗೆ ಊಟ ಮಾಡೋದು? ರಾತ್ರಿ ಹೊತ್ತು ಮಾಡ್ತೀನಿ ಅಂತ ರಾತ್ರಿ ಹೊತ್ತು ನಾವು ಮಲ್ಕೊಂಡ್ಬಿಡ್ತೀವಿ, ನಮ್ಗೆ ಗೊತ್ತಾಗಲ್ಲ. ಬೆಳಗ್ಗೆ ಬಂದರೆ ನಾವು ಬರ್ಬೇಕು ತಾನೆ ಇಲ್ಲಿಗೆ. ದಿನ ನಿಜ ಅದೇ, ಹೆಂಗೆ ಆಗಲ್ಲ, ಜೀವನ ಮಾಡೋಕ್ಕಾಗಲ್ಲ. ಜೀವನ ಮಾಡೋಕ್ಕೆ ಅವ್ರು ಏನಾದ್ರು ಅವಕಾಶ ಮಾಡಿಕೊಟ್ರೆ ಮಾಡ್ಕೊಬೋದು. ಹಾಂ, ಮನೇಲೇ ಇರ್ತೀವಿ ನಾವು. ವೀಕೆಂಡ್ ಲಾಕ್ಡೌನ್, ಮನೇಲಿ ಕುತ್ಕೊಂಡು ಏನ್ ಮಾಡೋಣ? ಕೆಲವ್ರಿಗೆ ಬಂತು, ಕೆಲವ್ರಿಗೆ ಬಂದಿಲ್ಲ. ಬಂದಿರೋರು ಸಂತೋಷ ಬಿದ್ರು, ಬರ್ದಿರೋರು ಬೈಕೊಂಡ್ರು. ಆಗ ತಗೊಂಬಂದು ಸಂಪಾದನೆ ಮಾಡಿ ತಿನ್ನೋರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಸರ್ಕಾರನ ಕೇಳೋಣ ಅಂದ್ರೆ ಸರ್ಕಾರದವ್ರು ನಮ್ಮ ಕೈಲಿ ಯಾರು ಸಿಕ್ಕಲ್ಲ. ಖಾಲಿ ಸುತ್ತಿ 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 ಗ್ಯಾಸ್ ಖಾಲಿ ಆಗುತ್ತೆ ಹೊರತು ಜೋಬಲ್ ದುಡ್ಡು ಬರಲ್ಲ. ಎಲ್ಲೋಗಿ ಕೇಳಬೇಕು ಹೇಳ್ರಿ, ಯಾರನ್ನ ಹತ್ರ ಹೋಗಿ ಕೇಳಬೇಕು? ಲಾಕ್ಡೌನ್, ಟೆನ್ಷನ್ ಟೆನ್ಷನ್ ಟೆನ್ಷನ್, ನೈಟ್ ಕರ್ಫ್ಯೂ ಅಥವಾ ವೀಕೆಂಡ್ ಕರ್ಫ್ಯೂ, ಇವೆರಡೂ ಕೂಡ ಟೆನ್ಷನ್ ಕೊಡುವಂಥದ್ದೇ. ಜನರ ಸಾಮಾನ್ಯರ ಬದುಕಿಗೆ ಭಾಳ ದೊಡ್ಡ ಹೊಡೆತ. ಸೊ ಅದಕ್ಕೆ ನಾವೀಗ ಮೈಸೂರು ಬ್ಯಾಂಕಲ್ಲಿ ಇದ್ದೀವಿ, ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿ ಇದ್ದೀವಿ. ಹೂವಿನ ವ್ಯಾಪಾರಿಗಳಿದ್ದಾರೆ, ಬೇರೆ ಬೇರೆ ಥರ ಆಟದ ಸಾಮಾನುಗಳ ವ್ಯಾಪಾರಿಗಳಿದ್ದಾರೆ, ಮಾಸ್ಕ್ ವ್ಯಾಪಾರಿಗಳಿದ್ದಾರೆ. ಬನ್ನಿ ಅವ್ರನ್ನ ಕೇಳೋಣ, ಯಾಕೆಂದರೆ ಕೊರೋನಾ 3ನೇ ವೇವಲ್ಲಿ ಸರ್ಕಾರ ಮತ್ತೆ ಎಲ್ಲೋ ಒಂದು ಕಡೆ ವೀಕೆಂಡ್ ಕರ್ಫ್ಯೂ ಹಾಗೆ ನೈಟ್ ಕರ್ಫ್ಯೂ ಅವರ ಲೈಫ್ ಮೇಲೆ ಯಾವ ಥರ ಪರಿಣಾಮ ಬೀರ್ತಾ ಇದೆ? ಎಲ್ಲರೂ ಸಂಕಷ್ಟದಲ್ಲಿದ್ದಾರೆ, ಬೇಕೋ ಬೇಡವೋ ಅನ್ನೋ ಟೆನ್ಷನಲ್ಲಿ ಎಲ್ಲರೂ ಇದ್ದಾರೆ. ಇದೆಲ್ಲ ಬೇಕಿತ್ತಾ ಅಂತ ಅವ್ರು ಏನು ಹೇಳ್ತಾರೆ ನೋಡೋಣ. ಏನು ಹೇಳ್ತೀರಾ, ಈ ಸರ್ಕಾರ ಮತ್ತೆ ಲಾಕ್ಡೌನ್ ಮಾಡ್ತಾ ಇದೆ? ಮತ್ತೆ ಲಾಕ್ಡೌನ್ ಮಾಡಿದ್ರೆ ನಮಗೆ ತುಂಬ ತೊಂದರೆ ಆಗ್ತೈತೆ. ಇವಾಗ ಇದು ಮೂರನೇಕ್ಕಿಂತ ಇದು ಲಾಕ್ಡೌನ್ ಮಾಡ್ತಾ ಇದ್ರೆ ಇದನ್ನೇ ನಂಬ್ಕೊಂಡು ನಾವು ಜೀವನ ಮಾಡ್ತಾ ಇರೋದು. ಇರಲ್ಲಿ ತಿರ್ಗಾ ನೀವು ಲಾಕ್ಡೌನ್ ಮಾಡಿದ್ರೆ ನಾವು ಭಿಕ್ಷೆ ಬಿಡ್ಕೊಂಡೆ ನಾವು ತಿನ್ನಬೇಕು. ಈ ಥರ ಮಾಡಿದ್ರೆ ಹೆಂಗಪ್ಪ? ಸರ್ಕಾರದವ್ರು ಅವ್ರಿಗೇನೆ ಹೊಟ್ಟೆ ತುಂಬಿದವರು, ನಾವು ಬಡವ್ರು, ಇಲ್ಲಿ ಜೀವನ ಮಾಡಬೇಕು. ಇದು ಬಿಟ್ಟರೆ ಬೇರೆ ದಾರಿ ಇಲ್ಲ ನಮಗೆ. ಏನೋ ದೊಡ್ಡ ಮನ್ಸು ಮಾಡಿ ಒಂದು ಸ್ವಲ್ಪ ಹೊತ್ತು ವ್ಯಾಪಾರ ಮಾಡೋಕ್ಕನ ನಮ್ಗೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ಕೇಳ್ಕೊತ ಇದ್ದೀನಪ್ಪ ಅಷ್ಟೇ. ಸುಮ್ಮನೆ ಇದಕ್ಕೆಲ್ಲ ಗಲಾಟೆಗಳು ಮಾಡಿಕೊಂಡು ಬಿಡಲ್ಲ ಹಂಗೆ ಹಂಗೆ ಅಂದರೆ ಎಲ್ಲರಿಗೂ ತೊಂದರೆನೆ. ಏನೋ ದೇವ್ರನ್ನ ಮನ್ಸು ಮಾಡ್ದಂಗೆ ನೀವು ಮನ್ಸು ಮಾಡಿ ನಮ್ಮಂಥವ್ರು ಬಡವ್ರಿಗೆ ಜೀವನ ಮಾಡಿದ್ರೆ ಎಷ್ಟೋ ಮೇಲೆ ಅನಿಸ್ತೈತೆ. ಇವಾಗ ಏಕದಮ್ಮಾಗಿ 10 ದಿವಸ ಅಂತಾರೆ, ಆಮೇಲೆ ಏನೋ 3 ತಿಂಗಳು 4 ತಿಂಗಳು ಲಾಕ್ಡೌನ್ ಮಾಡಿಬಿಡ್ತಾರೆ. ಅದನ್ನೆಲ್ಲ ನಾವು ಯಾರನ್ನು ಕೇಳೋಣ? ನಾವು ಏನೋ 10,000 ಬಡವ್ರಿಗೆ ಅಂತ ಹೇಳ್ತಾರೆ, ಯಾವುದು ನಮ್ಗೆ ಯಾರಿಗೂ ಇಲ್ಲಿ ಬಂದಿಲ್ಲ. ನಮಗಿಲ್ಲಿ ನಾವು ಜೀವನ ಮಾಡಬೇಕು, ಇದನ್ನಬೇಕು. ಏನೋ ಎಲ್ಲರೂ ದೊಡ್ಡ ಮನ್ಸು ಮಾಡಿ ಲಾಕ್ಡೌನ್ ತಪ್ಪಿಸಿದ್ರೆ ಮೇಲು ನಮ್ಗೆ ವ್ಯಾಪಾರ ಮಾಡೋಕ್ಕೆ ಒಂದು 4 ಅವರು ಬಿಟ್ಟರು ಕೂಡ ಸಾಕು, ನಮ್ಮ ಜೀವನ ನಡೀತೈತೆ. ಅದು ಅಷ್ಟೇಪ್ಪ ನಿಮ್ಮನ್ನು ಕೇಳ್ಕೊಳೋದು, ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಬೇರೆ ಇನ್ನೇನು ಇಲ್ಲ. ಇಲ್ಲಿ ಯಾರನ್ನ ಕೇಳಿದ್ರು ಹೇಳೋದು ಅದನ್ನೇ ಅವರು. ಸಾಕಪ್ಪ, ಏನಪ್ಪ ಹೌದು, ಇದನ್ನೇ ನಂಬ್ಕೊಂಡಿರೋದು ನಾವು. ಇದನ್ನ ಬಿಟ್ಟರೆ ಬೇರೆ ಇಲ್ಲ ನಮ್ಮ ಹತ್ರ. ನಾವು ಇದನ್ನ ಮಾಡಬೇಕು, ತಿನ್ನಬೇಕು. ಅಲ್ಲ, ಸಾಲಗಳು ತಗೊಂಡಿದ್ದೀವಿ, ಸಾಲಗಳು ಕಟ್ಟೋಣ, ಇದು ಮಾಡೋಣ ಹೇಳ್ರಿ. ಬಂದ್ ಮಾಡಿಬಿಟ್ರೆ ನಾವು ಯಾವತ್ತ ಹೋಗಿ ಕೇಳೋದು? ಏನೋ ಇಲ್ಲಿ ವ್ಯಾಪಾರ ಮಾಡ್ತೀವಿ, ಸಾಲ ಕಟ್ತೀವಿ. ನೀವು ಹಿಂಗೆ ಮಾಡಿಬಿಟ್ರೆ ನಾವು ಯಾರ ಹತ್ರ ದುಡ್ಡು ಕೇಳೋಕ್ಕಾಗ್ತೈತೆ? ಸಾಲ ಕೊಡೋರು ಕೊಡ್ತಾರ? ಕೊಡಲ್ಲ. ಅದೇ ಇದೆಲ್ಲ ಮಾಡಬಾರ್ದು ಅಂತ ಹೇಳಿದ್ರೆ ಅಷ್ಟೇ, ಇನ್ನೇನಿಲ್ಲ. ಹಾಂ, ಒದ್ದಾಡೋಗಿದ್ದೀವಿ. ಅವಾಗ ಸಾಲ ಮಾಡಿರೋದು ಇನ್ನೂ ಕಟ್ತಾ ಇಲ್ಲ ನಾವು. ಇವಾಗ ಬೇರೆ ಮಾಡಿದ್ರೆ, ಲಾಕ್ಡೌನ್ ಮಾಡಿದ್ರೆ ನಾವು ಸಾಲ ಕಟ್ಟೋದು ಹೆಂಗೆ? ನಾವು ಜೀವನ ನಡೆಯೋದು ಹೆಂಗೆ ಊಟಕ್ಕೆ ಹೇಳಿ? ಹಾಂ, ಈ ಟೈಮಾಗೆ ನಿಲ್ಲಿಸ್ಬಿಟ್ರೆ ನಾವು ಹೆಂಗೆ ಹೋಗೋದಪ್ಪ? ಊಟ ಮಾಡೋ ದಾರಿ ಹೆಂಗೆ ಮಾಡ್ಕೊಳೋದು ನಾವು ಹೇಳ್ರಿ. ಅದು ಹೇಳ್ರಿ, ಇನ್ನೇನಿಲ್ಲ. ನಾವು ಸಾಲ ಮಾಡೋ ಸಾಲ ಕಟ್ಟಬೇಕು. ಇಲ್ಲಿ ನೋಡಿದ್ರೆ ಇಲ್ಲಿ ವ್ಯಾಪಾರ ಬಿಡಲ್ಲ. ಜೀವನ ನಡೆಯೋದೇ ಕಷ್ಟ ನಮ್ಗೆ. ಇದ್ರ 3 ತಿಂಗಳು 4 ತಿಂಗಳು ಅಂತ ಲಾಕ್ಡೌನ್ ಮಾಡಿಬಿಟ್ರೆ ನಾವು ಹೆಂಗೆ ಊಟ ಮಾಡೋದು? ರಾತ್ರಿ ಹೊತ್ತು ಮಾಡ್ತೀನಿ ಅಂತ ರಾತ್ರಿ ಹೊತ್ತು ನಾವು ಮಲ್ಕೊಂಡ್ಬಿಡ್ತೀವಿ, ನಮ್ಗೆ ಗೊತ್ತಾಗಲ್ಲ. ಬೆಳಗ್ಗೆ ಬಂದರೆ ನಾವು ಬರ್ಬೇಕು ತಾನೆ ಇಲ್ಲಿಗೆ. ಹಾಂ, ದಿನ ನಿಜ ಅದೇ, ಹೆಂಗೆ ಆಗಲ್ಲ, ಜೀವನ ಮಾಡೋಕ್ಕಾಗಲ್ಲ. ಜೀವನ ಮಾಡೋಕ್ಕೆ ಅವ್ರು ಏನಾದ್ರು ಅವಕಾಶ ಮಾಡಿಕೊಟ್ರೆ ಮಾಡ್ಕೊಬೋದು. ಹಾಂ, ಮನೇಲೇ ಇರ್ತೀವಿ ನಾವು. ಏಕದಮ್ಮ ಇವರು ಲಾಕ್ಡೌನ್ ಮಾಡಿಬಿಟ್ಟು ಹಿಂಸೆಗಳು ಬೀಳಕ್ಕೆ ಆಗಲ್ಲಪ್ಪ ನಮ್ಮ ಕೈಯಲ್ಲಿ. ಇವಾಗ ಎಷ್ಟು ಜನ ಅವರ ನೀವೇ ನೋಡಿದ್ರಲ್ಲ ರೋಡಲ್ಲಿ, ಎಲ್ಲ ಇದರಲ್ಲೇ ಜೀವನ ನಡೆಯೋದು. ಏಕದಮ್ಮ ಇವರು 3 ತಿಂಗಳು 4 ತಿಂಗಳು ಅಂತ ಇದು ಮಾಡಿಬಿಟ್ರೆ ನಾವು ಭಿಕ್ಷೆ ಬಿಡ್ಕೊಂಡೆ ನಾವು ತಿನ್ಬೇಕಷ್ಟೇ. ಸರ್ಕಾರದವ್ರು ಏನು ಹೇಳ್ಬಿಡ್ತಾರೆ, ಸಾಲದವ್ರು ಕೂಡ ಕೊಡಲ್ಲ ನಮಗೆ. ನಮ್ಗೆ ಇಲ್ಲಿ ವ್ಯಾಪಾರ ಮಾಡಿದ್ರೇನೆ ನಮಗೆ ಸಾಲ, ಇಲ್ಲ ಅಂದರೆ ಸಾಲ ಇಲ್ಲ. ಈ ಕಡೆ ಅದೇನೋ ರೈತರಿಗೆ ಮನ್ನಾ ಮಾಡ್ತೀನಿ ಅಂತಾರೆ, ಇವ್ರಿಗೆ ಮನ್ನಾ ಮಾಡ್ತೀನಿ ಅಂತಾರೆ, ಅದು ಅವ್ರ ಇಷ್ಟ, ನಮ್ಗೆ ಕೇಳೋಕ್ಕಾಗಲ್ಲ. ಇದು ನಾವು ಮಾಡ್ಕೊಂಡಿರೋದು,
ಇಲ್ಲಿ 108 ಜನ ನಾವು ಇಲ್ಲಿ ವ್ಯಾಪಾರ ಮಾಡೋರು, ಎಲ್ಲ ಇದನ್ನೇ ನಂಬ್ಕೊಂಡು ನಾವು ಬದುಕೋರು. ಏಕದಮ್ಮಾಗಿ ಲಾಕ್ಡೌನ್ಗಳು ಮಾಡಿಬಿಟ್ರೆ ನಾವು ಭಿಕ್ಷೆ ಬಿಡ್ಕೊಂಡೆ ನಾವು ತಿನ್ಬೇಕು ಅಷ್ಟೇನೆ, ಇಲ್ಲ ಭಿಕ್ಷೆ ಬಿಡೋಕ್ಕೂ ಆಗಲ್ಲ. ಇವಾಗ ಬಿದ್ದವ್ರನ್ನ ಕೂಡ ಕರ್ಕೊಂಡು ಹೋಗ್ಬಿಡ್ತಾರೆ. ಯಾವ ಮಾರಿದ್ರೆ ಇವಾಗ ಅವ್ರೂ ಬಿಡತ್ತಾ ಇಲ್ಲ. ಇವಾಗ ದೇವಸ್ಥಾನದಲ್ಲೇ ನೀವು ಯಾವಾಗೂ ದಿನ ಪ್ರಸಾದ ಕೊಡಲ್ಲ, ವಾರದಲ್ಲಿ 2 ದಿವಸ ಪ್ರಸಾದ ಕೊಡ್ತಾರೆ. ಏನೋ ಅದು ಕೊಡ್ತಾ ಇದ್ರು ಜೀವನಗಳು ನಡೀತಾ ಇತ್ತು. ಇವಾಗ ಅದು ಇಲ್ಲ ಅಂದ್ರೆ ಏನೋ ನೀವೇ ಸರ್ಕಾರದವ್ರೆ ಇರೋರಿಗೆ ಭಿಕ್ಷೆ ಬೇಡಿ ಹಾಕ್ಬೇಕು ಅಷ್ಟೇ ನಮ್ಗೆ ಅಷ್ಟೇನೆ. ಇದು ಬಿಟ್ಟರೆ ಬೇರೆ ಇನ್ನೇನು ಇಲ್ಲಪ್ಪ. ಇಷ್ಟೇ ನಾನು ಕೇಳ್ಕೊಳ್ಳೋದು. ಓಡಾಡ್ದಂಗೆ ಮಾಡಿದ್ರೆ ಮನೇಲಿ ಎಷ್ಟೊತ್ತಂತ ಇರ್ತೀಯಪ್ಪ? ಎಷ್ಟು ದಿವಸ ನಾವು ಮನೇಲಿರೋಣ? ಒಂದು ದಿವಸ ದಿನ ಸಾಯೋರ್ಗೆ ಯಾರು ಹೊಡೋರು ಯಾರಪ್ಪ? ಅಲ್ಲ ದಿನ ಸಾಯ್ತಾನೆ ಅವ್ರ ಜನ ಸಾಯ್ತೀರ ಯಾರನ್ನ ಅವ್ರ ನೋಡ್ಸೋದು 10 ಜನನ ಅಲ್ಲಿ ನೋಡಿಸೋದು, ಟಿವಿನಾಗ ನೋಡಿಸೋದು 1000 ಜನನ ಹೆಂಗೆ ಅಲ್ಲ. ಇದು ಇಡೀ ಕರ್ನಾಟಕದ ಜನರ ಕಣ್ಣೀರ ಕತೆ ಮಾತ್ರ ಅಲ್ಲ, ಭಾರತದ ಜನರ ಜನಸಾಮಾನ್ಯರ ದಿನನಿತ್ಯದ ದುಡಿಮೆ ಮಾಡ್ಕೊಂಡು ಅನ್ನ ತಿಂತಾ ಇರುವಂಥ ಎಲ್ಲರ ಕತೆ ಇದೇನೆ. ಯಾಕೆಂದರೆ ನಮಗೊಂದು ಸ್ವಲ್ಪ ಬದುಕೋದಕ್ಕೆ ಬಿಡಿ ಅಂತ ಸಾಯೋದು ಆಮೇಲೆ ಇದ್ದೇ ಇದೆ. ಕಾಯಿಲೆ ಬಂದರೆ ಎಲ್ಲರೂ ಸಾಯ್ತಾರೆ, ಆದರೆ ಬದುಕುವಾಗ ಊಟ ಮಾಡ್ಕೊಂಡಾರು ಬದುಕೋಣ, ಹೊಟ್ಟೆ ಹಸ್ಕೊಂಡು ಬದುಕೋದಕ್ಕೆ ಆಗಲ್ಲ ಅನ್ನುವಂಥದ್ದು ಅವರ ಅಳಲು ಕಣ್ಣೀರಿನ ಕತೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ವಿಷ್ಣು ಭಟ್ ಜೊತೆ ಓಂ ಸಕಲೇಶ್ಪುರ, ಇದು ಕರ್ನಾಟಕ ಟಿವಿಗಾಗಿ, ಇದು ಕನ್ನಡಿಗರ ಧ್ವನಿ. ಆಟೋದವ್ರಿಗೆ ವೀಕೆಂಡು ಲಾಕ್ಡೌನಲ್ಲಿ ತುಂಬಾ ಕಷ್ಟ ಆಗುತ್ತೆ. ಈಗ ಮೀಟ್ರ್ ಬೆಲೆ ಜಾಸ್ತಿ ಮಾಡಿದ್ದಾರೆ, ಜನಗಳು ಹತ್ತೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ವೀಕೆಂಡಲ್ಲಿ ಸ್ವಲ್ಪ ರಜಾ ಇರೋ ಟೈಮಲ್ಲಿ ಜನಗಳು ಆಚೆ ಬರ್ತಾರೆ. ಆಗ ನಾವು ವೀಕೆಂಡು ಶನಿವಾರ ಆಗ್ಬೋದು ಮತ್ತು ಭಾನುವಾರ ಆಗ್ಬೋದು, ಆವಾಗ ಒಂದು 4 ಕಾಸು ನೋಡ್ಬೋದು. ಈಗ ಮೀಟ್ರ್ ಜಾಸ್ತಿ ಮಾಡಿದಾರಲ್ಲ, ಅದರಿಂದ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಮತ್ತು ಗ್ಯಾಸ್ ರೇಟು ಕಮ್ಮಿ ಮಾಡಿದ್ರೆ ನಮಗೆ ಮೀಟ್ರು 25 ಇದ್ದರೂ ಸಾಕು. ಯಾರು ಆಟೋ ಡ್ರೈವರ್ಗಳು ಬಂದು ಮೀಟ್ರು ಜಾಸ್ತಿ ಮಾಡಿ ಅಂತ ಕೇಳ್ತಾ ಇಲ್ಲ. ನಮ್ಮದೇನು ಪ್ರಾಬ್ಲಮ್ಮು ಅಂದರೆ ಆಟೋ ಡ್ರೈವರ್ಗಳದು ಗ್ಯಾಸು ನಮಗೆ ಕಮ್ಮಿ ಮಾಡಿದ್ರೆ ನಮಗೆ ಖಾಲಿ ಸುತ್ತೋದಕ್ಕೆ ಇದೆಲ್ಲ ಸುತ್ತೋದಕ್ಕೆ ಸ್ವಲ್ಪ ಇದಾಗುತ್ತೆ. ಈಗ ಖಾಲಿ ಸುತ್ತಿ ಗ್ಯಾಸ್ ಖಾಲಿ ಆಗುತ್ತೆ ಹೊರತು ಜೋಬಲ್ಲಿ ದುಡ್ಡು ಬರಲ್ಲ. ದುಡ್ಡು ಬರಬೇಕು ಅಂದರೆ ಗ್ಯಾಸು ಬೇಕು. ಗ್ಯಾಸ್ ಇದ್ದರೆ ಗಾಡಿ ಓಡುತ್ತೆ, ಗ್ಯಾಸೇ ಇಲ್ಲ ಅಂದಾಗ ಗಾಡಿ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರನೇ ಗ್ಯಾಸ್ ಕಮ್ಮಿ ಮಾಡ್ಬೋದು. ಯಾವುದೇ ಸರ್ಕಾರ ಆಗ್ಬೋದು, ಆ ಸರ್ಕಾರ ಈ ಸರ್ಕಾರ ಅಂತ ನಾವೇನು ಹೇಳ್ತಾ ಇಲ್ಲ. ಯಾವುದೇ ಒಂದು ಸರ್ಕಾರ ಬಂದರೂ ನಮಗೆ ಗ್ಯಾಸ್ ಕಮ್ಮಿ ಮಾಡಿ ಬಡವ್ರದ್ದು ಏನು ಎತ್ತಂತ ಹೇಗ್ದಮ್ಮಾಗಿ ಲಾಕ್ಡೌನ್ ಆಗೋಯ್ತು ಅಂತ ತಿಳ್ಕೊಳ್ಳಿ. ಆಟೋ ಡ್ರೈವರ್ ಏನು ಮಾಡಬೇಕು, ಎಲ್ಲೋಗಿ ಕೇಳಬೇಕು ಹೇಳ್ರಿ, ಯಾರನ್ನ ಹತ್ರ ಹೋಗಿ ಕೇಳಬೇಕು? ಇಲ್ಲ ನಮಗೆ ನಾವೇನೇ ಪ್ರಶ್ನೆ ಹಾಕ್ಕೋಬೇಕಾ? ಇಲ್ಲಾಂದರೆ ಬೇರೆಯವ್ರ ಹತ್ರ ಕೇಳೋದಕ್ಕೆ ನಮ್ಗೆ ಅವಶ್ಯಕತೆ ಕೊಡ್ತಾ ಇಲ್ಲ ಯಾರೂ. ಕೇಳಬೇಕು ಬನ್ನಿ ಅಂತ ಎಲ್ಲರೂ. ಕೆಲವು ಆಟೋ ಆಗ್ಬೋದು, ಕೂಲಿ ಕಾರ್ಮಿಕರಾಗ್ಬೋದು, ಗಾರೆ ಕೆಲಸದವ್ರಾಗಿರ್ಬೋದು, ಯಾರೇ ಆಗ್ಬೋದು. ಈಗ ನಾವು ಏನು ಅಂದರೆ ಆಗ ತೊಗೊಂಬಂದು ಸಂಪಾದನೆ ಮಾಡಿ ತಿನ್ನೋರಿಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಸರ್ಕಾರನ ಕೇಳೋಣ ಅಂದರೆ ಸರ್ಕಾರದವ್ರು ನಮ್ಮ ಕೈಲಿ ಯಾರೂ ಸಿಗಲ್ಲ. ಅದಕ್ಕೋಸ್ಕರನೇ ಅವರೇ ಅರ್ಥ ಮಾಡಿಕೊಂಡು ಈಗ ಲಾಕ್ಡೌನ್ ಆಗುತ್ತೆ, ವೀಕೆಂಡ್ ಲಾಕ್ಡೌನ್, ಮನೇಲಿ ಕೂತ್ಕೊಂಡು ಏನು ಮಾಡೋಣ? ಆಗ ತಂದು ತಿಂದವ್ರಿಗೆ ಏನೋ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಸರ್ಕಾರನೇ ಅದು ಏನಾದರೂ ಒಂದು ದಾರಿ ತೋರಿಸ್ಬೇಕು. ಅಷ್ಟು ಬಿಟ್ಟರೆ ಇನ್ನೇನು ಹೇಳೋಣ ಸರ್? ಆಟೋದ್ರದ್ದು ಏನೋ ಆಗ ಒಂದು ಎಕ್ಸಾಂಪಲಲ್ಲಿ ಒಂದು 5,000 ಹಾಕಿದ್ರು, ಕೆಲವ್ರಿಗೆ ಬಂತು ಕೆಲವ್ರಿಗೆ ಬಂದಿಲ್ಲ, ಬಂದಿರೋರು ಸಂತೋಷ ಬಿದ್ದರು, ಬರ್ದಿರೋರು ಬೈಕೊಂಡ್ರು ಅಲ್ವಾ? 5,000 ಬಂತು, 3,000 ಬಂತು, 1,500 ಬಂತು. ಗ್ಯಾಸ್ ಮೋದಿಯವರು ಗ್ಯಾಸ್ 500 ರೂಪಾಯಿಗೆ ಅಂತ ಹಾಕಿದರು, ಅದು ಬಂತು.